ಭಾರತದ ಐಟಿ ಕೇಂದ್ರವಾಗಿ ಬೆಂಗಳೂರು ಬೆಳೆಯುವ ಬಹಳ ಹಿಂದೆಯೇ ಕಿಯೋನಿಕ್ಸ್ ಕರ್ನಾಟಕ ರಾಜ್ಯ ಎಲೆಕ್ಟ್ರಾನಿಕ್ಸ್ ಅಭಿವೃದ್ಧಿ ನಿಗಮ ನಿಯಮಿತ. ಈಗ ಜಗತ್ಪ್ರಸಿದ್ಧವಾಗಿರುವ 332 ಎಕರೆಯ ಎಲೆಕ್ಟ್ರಾನಿಕ್ಸ್ ಸಿಟಿಯನ್ನು 1980ರ ದಶಕದಲ್ಲೇ ಅಭಿವೃದ್ಧಿಪಡಿಸಿತ್ತು. ಈ ಸೌಲಭ್ಯವು ಮುಂಚೂಣಿಯ ಇನ್ಫೋಸಿಸ್, ಎಚ್ಪಿ, ವಿಪ್ರೋ, ಪ್ರಿಯಂ, ಸೀಮನ್ಸ್, ಯೋಕೋಗಾವಾ ಮೊದಲಾದ ಬಹುರಾಷ್ಟ್ರೀಯ ಕಂಪನಿಗಳ ಆಗರವಾಗಿದೆ. ಭಾರತದಲ್ಲಿ ಎಲೆಕ್ಟ್ರಾನಿಕ್ಸ್ ಉದ್ಯಮವನ್ನು ಪ್ರೋತ್ಸಾಹಿಸುವ ಪ್ರಮುಖ ಉದ್ದೇಶದಿಂದ 1976ರಲ್ಲಿ ಕಿಯೋನಿಕ್ಸ್ ಸ್ಥಾಪಿತವಾಯಿತು. ಅಂದಿನಿಂದ ಕಿಯೋನಿಕ್ಸ್ ಸಂಸ್ಥೆಯು ಎಲೆಕ್ಟ್ರಾನಿಕ್ ಮತ್ತು ಐಟಿ ಉದ್ಯಮಗಳಿಗೆ ಅತ್ಯುತ್ತಮ ಮೂಲಭೂತ ಸೌಕರ್ಯ ಒದಗಿಸುವಲ್ಲಿ ನಿರಂತರವಾಗಿ ಕೆಲಸ ಮಾಡಿದೆ, ಮಾಡುತ್ತಿದೆ. ಪ್ರಾರಂಭವಾದ ಕೆಲವೇ ವರ್ಷಗಳಲ್ಲಿ ಕಿಯೋನಿಕ್ಸ್ ಎಲ್ಕೊಮೆಕ್ಸ್ ನಂತಹ ವಸ್ತು ಪ್ರದರ್ಶನಗಳನ್ನು ನೆರವೇರಿಸಿ ಎಲೆಕ್ಟ್ರಾನಿಕ್ಸ್ ಉದ್ಯಮಗಳ ಉತ್ಪನ್ನಗಳನ್ನು ಪ್ರವರ್ತಿಸಿತು. 1980ರ ಮೊದಲ ಭಾಗದಲ್ಲಿ ಎಲೆಕ್ಟ್ರಾನಿಕ್ಸ್ ಸಿಟಿಯನ್ನು ಮತ್ತು ಪೀಣ್ಯ ಕೈಗಾರಿಕಾ ಪ್ರದೇಶದಲ್ಲಿ ಟಿವಿ ತಯಾರಿಕೆಯ ಘಟಕವನ್ನು ಸ್ಥಾಪಿಸಿತು. 1980ರ ಕೊನೆಯ ಭಾಗದಲ್ಲಿ ನಿಸ್ತಂತು ಅಂದರೆ ವೈರ್ಲೆಸ್ ಸಂಪರ್ಕ ಸಾಧನಗಳನ್ನು ತಯಾರಿಸುವ ವಿಭಾಗವನ್ನು ಬ್ರಿಟನ್ನಿನ ಮಾರ್ಕೋನಿ ಕಮ್ಯುನಿಕೇಷನ್ಸ್ ರವರ ತಾಂತ್ರಿಕ ಸಹಯೋಗದೊಂದಿಗೆ ಸ್ಥಾಪಿಸಿತು. ಯೋಕೋಗಾವಾ, ಬ್ಲೂ ಸ್ಟಾರ್, ಕ್ರೋನ್ ಕಮ್ಯುನಿಕೇಷನ್ಸ್ ಮುಂತಾದ ಕಂಪನಿಗಳೊಂದಿಗೆ ಜಂಟಿ ಉದ್ದಿಮೆಗಳನ್ನು ಆರಂಭಿಸಿತು. ಇಂದು ಕಿಯೋನಿಕ್ಸ್ನ ಐಟಿ ಶಿಕ್ಷಣ ಮತ್ತು ಸೇವೆಗಳ ಜಾಲವು ರಾಜ್ಯಾದ್ಯಂತ 289 ಕೇಂದ್ರಗಳನ್ನು ಹೊಂದಿದೆ. ಈ ಕೇಂದ್ರಗಳು ಪ್ರತಿಯೊಂದು ಪ್ರದೇಶದಲ್ಲಿ ಅಲ್ಲಿನ ಐಟಿ ಸಂಬಂಧಿತ ಚಟುವಟಿಕೆಗಳ ಕೇಂದ್ರಬಿಂದುವಾಗಿ ಐಟಿ ಸಮುದಾಯವನ್ನು ಸಬಲೀಕರಿಸುವತ್ತ ಗಮನ ಕೇಂದ್ರೀಕರಿಸಿದೆ. ಸಂಸ್ಥೆಯ ತರಬೇತಿ ಕೇಂದ್ರಗಳು ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿವೆ. ಕಿಯೋನಿಕ್ಸ್ನ ಐಟಿ ಮತ್ತು ಐಟಿಇಎಸ್ ಕೇಂದ್ರಗಳು ಐಎಸ್ಒ ಪ್ರಮಾಣಿತ ತರಬೇತಿ ಕೇಂದ್ರಗಳಾಗಿವೆ. ತರಬೇತಿಯನ್ನು ಬದಲಾಗುತ್ತಿರುವ ಉದ್ದಿಮೆಯ ಅಗತ್ಯಕ್ಕನುಗುಣವಾಗಿ ನೀಡಲಾಗುತ್ತಿದೆ. ನಾವು ಎಲ್ಲೆಲ್ಲಿ ಲಾರ್ಜ್ ಅಮೌಂಟ್ ಆಫ್ ಡಾಟಾಸ್ನ ಸ್ಟೋರ್ ಮಾಡಬೇಕು ಅಂತಿರುತ್ತೆ ಅಂತ ಕಡೆಯೆಲ್ಲ ನಾವು ಮೇನ್ ಫ್ರೇಮ್ಸ್ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಇವಾಗ ನಾವು ಬ್ಯಾಂಕಿಂಗ್ ಸೆಕ್ಟರ್ ತೊಗೋಬೋದು ಅಥವಾ ರೈಲ್ವೆ ರಿಸರ್ವೇಷನ್ ಸಿಸ್ಟಮ್ ತೊಗೋಬೋದು. ಇಲ್ಲೆಲ್ಲ ಮೇನ್ ಫ್ರೇಮ್ ಸಿಸ್ಟಮ್ಸ್ಗೆ ಸ್ವಿಚ್ ಓವರ್ ಆಗ್ತೀವಿ ನಾವು. ನಿಯಮಿತವಾಗಿ ಪಠ್ಯಗಳನ್ನು ಉದ್ದಿಮೆಯ ಬೇಡಿಕೆಗೆ ಅನುಗುಣವಾಗಿ ಉನ್ನತೀಕರಿಸಲಾಗುತ್ತಿದೆ. ಮೇನ್ ಫ್ರೇಮ್ ಕಂಪ್ಯೂಟರ್ಸ್ ಒಂದು ದೊಡ್ಡ ಗಣಕಯಂತ್ರ ಆಗಿದ್ದು ಅದು ಅದರಲ್ಲಿ ಸಾಕಷ್ಟು ಡೇಟಾ ನಾವು ಸ್ಟೋರ್ ಮಾಡ್ಬೋದು. ಮತ್ತು ಕಿಯೋನಿಕ್ಸ್ ಗೌರ್ಮೆಂಟ್ ಸಂಸ್ಥೆಯಾಗಿ ಮೇನ್ ಫ್ರೇಮ್ನ ಕೊಂಡುಕೊಂಡು ಟ್ರೈನಿಂಗ್ಗೋಸ್ಕರನೇ ಅದನ್ನು ಬಳಸ್ತಾ ಇದೆ. ಕಿಯೋನಿಕ್ಸ್ ಸಂಸ್ಥೆಯಲ್ಲಿ 2 ಥರದ ಕೋರ್ಸ್ಗಳನ್ನ ನಾವು ಮೇನ್ ಫ್ರೇಮ್ ಮೇಲೆ ಮಾಡ್ತಾ ಇದ್ದೀವಿ. ಒಂದು ಮೇನ್ ಫ್ರೇಮ್ ಬೇಸಿಕ್ಸ್ ಆ್ಯಂಡ್ ಅಪ್ಲಿಕೇಶನ್ ಪ್ರೋಗ್ರಾಮ್ ಅಂತ, ಮತ್ತು ಇನ್ನೊಂದು ಮೇನ್ ಫ್ರೇಮ್ ಸಿಸ್ಟಮ್ ಅಡ್ಮಿನಿಸ್ಟ್ರೇಷನ್ ಅಂತ. ಪ್ರಸ್ತುತ ಐಟಿ ಸಂಬಂಧಿತ ಕೋರ್ಸ್ಗಳನ್ನು ಉದ್ಯಮ ಸ್ನೇಹಿ ವೆಚ್ಚದಲ್ಲಿ ಆಧುನಿಕವಾಗಿ ನೀಡಲು ತಯಾರಿ ನಡೆಸುತ್ತಿದೆ. ಮೇನ್ ಡಿಸ್ಅಡ್ವಾಂಟೇಜ್ ಈ ಮೇನ್ ಫ್ರೇಮ್ದು ಏನು ಅಂತ ಹೇಳಿದ್ರೆ ತುಂಬ ಕಾಸ್ಟ್ಲಿ ಆಗಿರುತ್ತೆ ಅದು. ಸೊ ಕಿಯೋನಿಕ್ಸ್ ಅವರು ನಮಗೆ ಇದೊಂದು ಅವಕಾಶ ಮಾಡಿಕೊಟ್ಟಿದ್ರಿಂದ ನಾವು ಇದನ್ನು ಚೆನ್ನಾಗಿ ಬಳಸ್ಕೊಂಡು ಮೇನ್ ಫ್ರೇಮ್ಸ್ನ ಕಲ್ತ್ಕೋಬೋದು. ಕಿಯೋನಿಕ್ಸ್ ಉದ್ಯಮದ ಅಗತ್ಯಕ್ಕೆ ತಕ್ಕಂತೆ ಐಟಿ ಶಿಕ್ಷಣವನ್ನು ನೀಡುತ್ತದೆ. ಹಾಗೆಯೇ ತಾಂತ್ರಿಕ ಕೌಶಲ್ಯತೆಯನ್ನು ಪಡೆದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ಸಹ ಉದ್ಯೋಗಾವಕಾಶಗಳನ್ನು ಕಲ್ಪಿಸಿಕೊಟ್ಟಿದೆ. 5,000ಕ್ಕೂ ಹೆಚ್ಚು ಮಾನವ ಸಂಪನ್ಮೂಲವನ್ನು ಕರ್ನಾಟಕ ರಾಜ್ಯ ಸರ್ಕಾರದ 72 ಇಲಾಖೆಗಳಿಗೆ ಪೂರೈಸಿದೆ. ಸರ್ಕಾರಿ ಇಲಾಖೆಗಳ ಉದ್ಯೋಗಿಗಳಿಗೆ ಅವರ ಐಟಿ ಶಿಕ್ಷಣದ ಅಗತ್ಯವನ್ನು ಪೂರೈಸುವ ತರಬೇತಿ ನೀಡುತ್ತದೆ. ಕರ್ನಾಟಕ ಸರ್ಕಾರದವರು ಎಲ್ಲ ಸರ್ಕಾರಿ ನೌಕರರಿಗೂ ಕಡ್ಡಾಯವಾಗಿ ಕಂಪ್ಯೂಟರ್ ನಾಲೆಡ್ಜ್ ಇರಲೇಬೇಕು ಅಂತ ಹೇಳಿರೋದ್ರಿಂದ ನಾವು ಇಲ್ಲಿ ಗಣಕಯಂತ್ರದ ಒಂದು ತರಬೇತಿ ಕಾರ್ಯಕ್ರಮಕ್ಕೆ ಅಂತ ಹೇಳಿ ಬಂದಿದ್ದೀವಿ. ಇಲ್ಲಿ ಕೊಡ್ತಾ ಇರುವಂತಹ ತರಬೇತಿ ನಮ್ಮ ಕಚೇರಿಯ ಉಪಯೋಗಕ್ಕಾಗಿ ಅವಶ್ಯವಿರುವಂತಹ ಎಲ್ಲ ವ್ಯಾಪ್ತಿಯನ್ನು ಕವರ್ ಮಾಡ್ತಾ ಇದೆ. ಇದರಿಂದ ನಮಗೆ ತುಂಬ ಅನುಕೂಲ ಆಗ್ತಾ ಇದೆ. ಸೈಬರ್ ಲ್ಯಾಬ್, ಮಾಹಿತಿ ತಂತ್ರಜ್ಞಾನ ಇಲಾಖೆ ಮತ್ತು ಕರ್ನಾಟಕ ಸರ್ಕಾರದ ಬೆಂಬಲದೊಂದಿಗೆ ಮಂಗಳೂರಿನಲ್ಲಿ ಕಿಯೋನಿಕ್ಸ್ ಸೈಬರ್ ಲ್ಯಾಬ್ ಅನ್ನು ಅನುಷ್ಠಾನಗೊಳಿಸಿದೆ. ಇದು ಸೈಬರ್ ಅಪರಾಧಶಾಸ್ತ್ರ, ಮಾಹಿತಿ ಸುಭದ್ರತೆ ಮತ್ತು ಸೈಬರ್ ಕಾನೂನುಗಳಲ್ಲಿ ಸಾಮರ್ಥ್ಯ ವೃದ್ಧಿಸುವ ಘಟಕವಾಗಿದೆ. ಬಹಳಷ್ಟು ಸಂದರ್ಭಗಳಲ್ಲಿ ಈ ಕಿಯೋನಿಕ್ಸ್ ಸಂಸ್ಥೆಯವರನ್ನು ಸಂಪರ್ಕಿಸಿ ನಮ್ಮ ಕೆಲವೊಂದು ಪ್ರಾಬ್ಲಮ್ಸ್ಗಳಿದ್ದು ಅದಕ್ಕೆ ಸೊಲ್ಯೂಷನ್ ಅನ್ನು ಇವರ ಹತ್ರ ಕೇಳಿದಾಗ ನಮಗೆ ತಕ್ಷಣ ಅದಕ್ಕೆ ಅವರು ಸ್ಪಂದಿಸಿ
ಬಹಳಷ್ಟು ಪ್ರಕರಣಗಳು ಪತ್ತೆಯಾಗುವಲ್ಲಿ ನಮಗೆ ಸುಮಾರು ಹೆಲ್ಪ್ ಮಾಡಿದ್ದಾರೆ. ಬೆಂಗಳೂರಲ್ಲದೆ ಎರಡನೇ ಶ್ರೇಣಿಯ ಹಾಗೂ ಮೂರನೇ ಶ್ರೇಣಿಯ ನಗರಗಳಲ್ಲಿ ಸಹ ಐಟಿ ಪಾರ್ಕ್ಗಳನ್ನು ನಿರ್ಮಿಸಿದೆ. ಹುಬ್ಬಳ್ಳಿಯಲ್ಲಿ ನಿರ್ಮಿಸಲಾಗಿರುವ ಐಟಿ ಪಾರ್ಕ್ ಸಂಪೂರ್ಣವಾಗಿ ತುಂಬಿ ಅಹರ್ನಿಶಿ ಕೆಲಸ ನಿರ್ವಹಿಸುತ್ತಿದೆ. ಶಿವಮೊಗ್ಗ ಮತ್ತು ಗುಲ್ಬರ್ಗಾದಲ್ಲಿ ಐಟಿ ಪಾರ್ಕ್ಗಳು ಪೂರ್ಣಗೊಂಡಿದ್ದು ಸ್ವಾಧೀನತೆಗೆ ಸಿದ್ಧವಾಗಿವೆ. ಶಿವಮೊಗ್ಗದ ಐಟಿ ಎಸ್ಇಜೆಡ್ ಪಾರ್ಕ್ನಲ್ಲಿ ಬ್ರಿಟನ್ ಮೂಲದ ಬಿಪಿಒ ಕೆಲಸ ಶುರು ಮಾಡಿದೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮೊದಲು ಐಟಿ ಅಂತ ಅಂದರೆ ಬ್ಯಾಂಗ್ಳೂರು, ಅದು ಬಿಟ್ಟರೆ ಮೈಸೂರು ಮಾತ್ರ ಇತ್ತು. ಇದು ಕಿಯೋನಿಕ್ಸ್ ಸಂಸ್ಥೆಯಿಂದ ಈಗ ಒಂದು 3-4 ಜಿಲ್ಲೆಗಳಲ್ಲಿ ಈ ಥರದ ಒಂದು ಫೆಸಿಲಿಟೀಸ್ ಕೊಡ್ತಾ ಇದ್ದಾರೆ. ಈಗ 2012 ರುವಾಂಡಾ ದೇಶದೊಂದಿಗೆ ಐಟಿ ಮತ್ತು ಐಟಿಇಎಸ್ ಯೋಜನೆಗಳನ್ನು ನಿರ್ವಹಿಸಲು ಮಹತ್ವದ ಒಪ್ಪಂದವನ್ನು ಮಾಡಿಕೊಂಡಿದೆ. 3 ದಶಕಗಳ ಕಿಯೋನಿಕ್ಸ್ನ ಪಯಣ ಹೀಗೆ ವರ್ಣಮಯವಾಗಿದೆ. ಕರ್ನಾಟಕದ ಹೊರಗಿನ ಯೋಜನೆಗಳು. ಕಿಯೋನಿಕ್ಸ್ ಸಂಸ್ಥೆಯು ಪ್ರತಿಷ್ಠಿತ ಇ ಆಡಳಿತದ ಯೋಜನೆಗಳನ್ನು ಅರುಣಾಚಲ ಪ್ರದೇಶ ಸರ್ಕಾರಕ್ಕಾಗಿ ಕರ್ನಾಟಕದ ಹೊರಗೆ ಸಹ ಗಳಿಸಿದೆ. ಬಿಹಾರ, ಕೇರಳ ಮತ್ತು ಮಹಾರಾಷ್ಟ್ರಗಳ ಇ ಪ್ರೊಕ್ಯೂರ್ಮೆಂಟ್ ಅಂದರೆ ಇ ಸಂಗ್ರಹಣೆ ಚಟುವಟಿಕೆಯಲ್ಲಿ ತೊಡಗಿದ್ದು ಗ್ರಾಹಕರಿಗೆ ಸಮರ್ಥ ಹಾಗೂ ವಿಶ್ವಾಸಾರ್ಹ ಆಸರೆಯನ್ನು ನೀಡಿದೆ. ಕರ್ನಾಟಕದೊಳಗಿನ ಯೋಜನೆಗಳು. ಸೆಸ್ಕಾಂನ ವಿದ್ಯುತ್ ಉಳಿತಾಯ ವಲಯಗಳಲ್ಲಿ ಹಾಗೂ ಕಾರ್ಯಾಚರಣೆ ಮತ್ತು ನಿರ್ವಹಣಾ ವಿಭಾಗಕ್ಕೆ ಮುನ್ಸೂಚಕ ನಿರ್ವಹಣಾ ಬೆಂಬಲ ಪರಿಹಾರ ಯೋಜನೆಗಳನ್ನು ಅನುಷ್ಠಾನಗೊಳಿಸಿದೆ. ಇಲ್ಲಿ ಥರ್ಮಲ್ ಇಮೇಜಿಂಗ್ ಎಲ್ಲಿ ಮಾಡ್ತೀವಿ ಅಂದರೆ ಈ ಡಿಸ್ಟ್ರಿಬ್ಯೂಷನ್ ಟ್ರಾನ್ಸ್ಫಾರ್ಮರ್ಸ್ ಅಲ್ಲಿ ಕೆ ವಿ ಸಬ್ಸ್ಟೇಷನಲ್ಲಿ ಅಲ್ಲಿ ಪವರ್ ಟ್ರಾನ್ಸ್ಫಾರ್ಮರ್ಸ್ ಇರುತ್ತೆ, ಲೈನ್ಸ್ ಇರುತ್ತೆ, ಜಿಒ ಎಸ್ ಇರುತ್ತೆ. ಅದಕ್ಕೆ ಥರ್ಮಲ್ ಇಮೇಜ್ ಮಾಡಿ ಏನು ಅಲ್ಲಿ ಲೂಸ್ ಕಾಂಟ್ಯಾಕ್ಟ್ ಬರ್ತಾ ಇದೆ ಆ ಡಾಕ್ಯುಮೆಂಟೇಷನ್ನ ನಮ್ಮ ಎಕ್ಸಿಕ್ಯೂಟಿವ್ ಡಿವಿಜನ್ ಆಫೀಸಲ್ಲಿ ತಂದು ಪಿ ಸಿಗೆ ಹಾಕ್ತಾರೆ, ಅದನ್ನು ನಮ್ಮವರು ಅಟೆಂಡ್ ಮಾಡ್ತಾರೆ. ಉಲ್ಲಾಳ ಉಪನಗರದಲ್ಲಿ 1.5 ಎಕರೆ ಪ್ರದೇಶದಲ್ಲಿ ಸ್ವಯಂ ಚಾಲಿತ ಪರೀಕ್ಷಾ ಪಥವನ್ನು ಅನುಷ್ಠಾನಗೊಳಿಸಿದೆ. ಇಲ್ಲಿ ದ್ವಿಚಕ್ರ ಮತ್ತು 4 ಚಕ್ರ ವಾಹನಗಳ ಚಾಲಕರ ಕೌಶಲವನ್ನು ಪರೀಕ್ಷಿಸುವ ಸೌಲಭ್ಯಗಳಿವೆ. ಇದು ತಪ್ಪಾಗದ ಮತ್ತು ಸಂಪೂರ್ಣ ಪಾರದರ್ಶಕವಾದ ವ್ಯವಸ್ಥೆ. ಕಿಯೋನಿಕ್ಸ್ ಇತ್ತೀಚೆಗೆ ಇಡೀ ಏಷ್ಯಾದಲ್ಲಿ ಇಲ್ದಿರುವಂತಹ ಒಂದು ಎಲೆಕ್ಟ್ರಾನಿಕ್ ಡ್ರೈವಿಂಗ್ ಟ್ರ್ಯಾಕ್ ನಿರ್ಮಾಣ ಮಾಡೋದ್ರಲ್ಲಿ ಸಾರಿಗೆ ಇಲಾಖೆಗೆ ತುಂಬಾ ಸಹಾಯ ಮಾಡಿದೆ. ತೋಟಗಾರಿಕೆ ಇಲಾಖೆಯ ಹಾಪ್ಕಾಮ್ಸ್ಗಾಗಿ ಕಿಯೋನಿಕ್ಸ್ ಪೂರೈಕೆ ಸರಪಳಿ ನಿರ್ವಹಣೆಯ ಸಾಫ್ಟ್ವೇರ್ ಅನ್ನು ಅಭಿವೃದ್ಧಿಪಡಿಸಿ ಅನುಷ್ಠಾನಗೊಳಿಸಿದೆ. ಇದರಿಂದ ಹಾಪ್ಕಾಮ್ಸ್ನ ಮಳಿಗೆಗಳಲ್ಲಿ ದಾಸ್ತಾನು ಮೇಲ್ವಿಚಾರಣೆ ಹಾಗೂ ನಿಗಾ, ದರ ನಿರ್ಣಯ ಅಂದರೆ ಬೆಲೆ ನಿಗದಿ, ಸಗಟು ಖರೀದಿಗಳನ್ನು ನಿಭಾಯಿಸಲಾಗುತ್ತಿದೆ. ಕಿಯೋನಿಕ್ಸ್ ನೆಟ್ವರ್ಕಿಂಗ್, ಸಾಫ್ಟ್ವೇರ್ ಅಭಿವೃದ್ಧಿ, ವೆಬ್ ಪರಿಹಾರ, ಮಾಹಿತಿ ಉಗ್ರಾಣ, ನಿಗಾವಣೆ ಮತ್ತು ಪ್ರವೇಶ ನಿಯಂತ್ರಣ ವ್ಯವಸ್ಥೆಗಳನ್ನು ಒಳಗೊಂಡಿದೆ. ಎಟಿಐ, ಬಿಡಿಎ, ಯುನಾನಿ, ಕೆಎಸ್ಐಸಿ, ಬೆಂಗಳೂರು ಮಹಾನಗರ ಸಾರಿಗೆ ನಿಗಮ, ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ, ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಗಳಿಗೆ ಅನೇಕ ಪರಿಣಾಮಕಾರಿ ಮತ್ತು ವಿಶ್ವಾಸಾರ್ಹ ಯೋಜನೆಗಳನ್ನು ಮಾಡಿಕೊಟ್ಟಿದೆ. ಇ ಹರಾಜು, ಇ ಸಂಗ್ರಹಣೆ, ಕಾರ್ಯನಿರ್ವಹಣೆ, ವೇತನಾ ಪಟ್ಟಿ ಮೊದಲಾದ ಸಾಫ್ಟ್ವೇರ್ಗಳನ್ನು ಕಿಯೋನಿಕ್ಸ್ ಪರಿಚಯಿಸಿದೆ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಸಹಯೋಗದೊಂದಿಗೆ ಕಿಯೋನಿಕ್ಸ್ ದೇಶದ ಅತ್ಯುತ್ತಮ ಆನ್ಲೈನ್ ಕಾರ್ಯಕ್ರಮಕ್ಕಾಗಿ ಇ ಇಂಡಿಯಾ ಪ್ರಶಸ್ತಿಯನ್ನು ಪಡೆದಿದೆ. ಹಿಂತಿರುಗಿ ನೋಡಿದರೆ ಕಿಯೋನಿಕ್ಸ್ ಹೆಮ್ಮೆಯಿಂದ ಕರ್ನಾಟಕದಲ್ಲಿ ಐಟಿ ಮತ್ತು ಎಲೆಕ್ಟ್ರಾನಿಕ್ಸ್ ಉದ್ಯಮಗಳ ಬೆಳವಣಿಗೆಗೆ ಭದ್ರ ಬುನಾದಿಯ ಪಾತ್ರ ವಹಿಸಿದೆ ಎಂದು ಬೀಗಬಹುದು. ರಾಜ್ಯದ ಅಭಿವೃದ್ಧಿ ಮತ್ತು ಕಲ್ಯಾಣಕ್ಕೆ ಅತ್ಯುತ್ತಮವಾದ ಕೊಡುಗೆಯನ್ನು ನೀಡುತ್ತಿದೆ, ನೀಡಲಿದೆ.